ನಮಸ್ಕಾರ ಎಲ್ಲರಿಗೂ. ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರೀತಿ ತುರ್ತು ಚಿಕಿತ್ಸೆಗಳು ಎಲ್ಲರಿಗೂ ಸೂಕ್ತ ಸಮಯದಲ್ಲಿ ದೊರಕತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಜನತೆಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ, ಸಕಾಲದಲ್ಲಿ ಚಿಕಿತ್ಸೆ ಕೈಗೆಟಕುವ ದರದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ದಿಯಾ ಆಸ್ಪತ್ರೆ ಈಗ 24/7 ಅಂದ್ರೆ 24 ಗಂಟೆ ನಿರಂತರ ನರ ಶಸ್ತ್ರರೋಗ ಚಿಕಿತ್ಸೆ ಹಾಗೂ ತುರ್ತು ವೈದ್ಯಕೀಯ ಚಿಕಿತ್ಸೆಗಳನ್ನು ಲಭ್ಯ ಮಾಡಿದೆ. ನರ ಶಸ್ತ್ರರೋಗ ಚಿಕಿತ್ಸೆಗಳಲ್ಲಿ ಅಂದ್ರೆ ಅಪಘಾತಗಳಲ್ಲಿ ಉಂಟಾಗುವಂತಹ ಮೆದುಳಿನ ತೊಂದರೆಗಳಲ್ಲಿ ಮೊದಲ ಒಂದು ತಾಸು ರೋಗಿಗೆ ಅತಿ ಅವಶ್ಯಕವಾಗಿರುತ್ತೆ. ಈ ಒಂದು ತಾಸನ್ನ ನಾವು ಗೋಲ್ಡನ್ ಅವರ್ ಅಂತೀವಿ. ಅಂದ್ರೆ ಈ ಒಂದು ತಾಸಿನಲ್ಲಿ ರೋಗಿಗೆ ಚಿಕಿತ್ಸೆಯನ್ನು ನೀಡಿದಾಗ ಪೇಷಂಟ್ ಬದುಕಿಳೋ ಚಾನ್ಸಸ್ ಬಹಳ ಇರುತ್ತೆ. ಆಬ್ವಿಯಸ್ಲಿ ಬರ್ತು ಡೆತ್ತು ಯಾರ ಕೈಯಲ್ಲಿ ಇರಲ್ಲ. ಆದರೆ ಈ 1 ಅವರ್ ಅಲ್ಲಿ ರೋಗಿಗೆ ಸಕಾಲದಲ್ಲಿ ಸೂಕ್ತವಾದ ಚಿಕಿತ್ಸೆ ದೊರಕಿದರೆ 80% to 90% ನಾವು ಪೇಷಂಟ್ ನ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಉಳಿಸ್ಕೋಬಹುದು. ಅದಾದ್ಮೇಲೂ 1 ಅವರ್ ಆದಮೇಲೆ ಆಬ್ವಿಯಸ್ಲಿ ನರ್ವ್ಸ್ ಅಥವಾ ನರಗಳು ಏನಿರುತ್ತೆ ಅವು ಸಾಯೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಪೇಷಂಟ್ ಬದುಕುಳಿದ್ರೂ ಅವರಿಗೆ ತೀರಾ ಮಾರ್ಬಿಡಿಟೀಸ್ ಅಂದರೆ ಕೆಲವು ಅಂಗಾಂಗಗಳು ಕಾರ್ಯ ನಿರ್ವಹಿಸದೆ ಇರ್ಬೋದು ಅಥವಾ ಕಡಿಮೆ ನಿರ್ವಹಿಸೋದು, ನರ ದೌರ್ಬಲ್ಯ, ಲಕ್ವ ಆಗೋದು ಅಥವಾ ವೆಂಟಿಲೇಟರ್ ಮೇಲೆ ಹೋಗೋದು, ಇಂಥ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಜನಗಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅಂತ ನಾವು 24/7 ನ್ಯೂರೋಸರ್ಜನ್ನ ತೊಗೊಂಡಿದ್ದೀವಿ. ನ್ಯೂರೋಸರ್ಜನ್ ಡಾಕ್ಟರ್ ಸತ್ತಾರ್ ಖಾನ್ ಇದ್ದಾರೆ. ಇವರಿಗೆ ವೈಡ್ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ದೇಶದ ಟಾಪ್ ಇನ್ಸ್ಟಿಟ್ಯೂಟ್ ನಿಮ್ಯಾನ್ಸಿಂದ ಅವರು ಪಾಸ್ ಔಟ್ ಆಗಿದ್ದಾರೆ, MCH ಮಾಡಿದ್ದಾರೆ. ನಿಮ್ಯಾನ್ಸಲ್ಲಿ ಎಷ್ಟು ಕೇಸಸ್ ಇರುತ್ತೆ ನಮಗೆಲ್ಲರಿಗೂ ಗೊತ್ತು. ಬೆಂಗಳೂರಲ್ಲಿರುವಂಥ ನಿಮ್ಯಾನ್ಸ್ ಆಸ್ಪತ್ರೆ. ಸೊ ಅವರಿಗೆ ತುಂಬ ವೈಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವುದೇ ರೀತಿಯ ಮೇಜರ್ ನರ್ವ್ ರಿಲೇಟೆಡ್ ಡಿಸೀಸ್ ಆಗಿರ್ಬೋದು ಅಥವಾ ಬ್ರೈನ್ ರಿಲೇಟೆಡ್ ಡಿಸೀಸಸ್ ಆಗಿರ್ಬೋದು ಅದನ್ನು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಸರ್ ಆಲ್ರೆಡಿ ಹೇಳ್ದಂಗೆ ಈಗ 10 ತಿಂಗಳಾಗಿದೆ. 10 ತಿಂಗಳಲ್ಲಿ ಆಲ್ಮೋಸ್ಟ್ 60 ಸರ್ಜರೀಸ್ ಆಗಿದೆ ನಮ್ಮ ಆಸ್ಪತ್ರೆಯಲ್ಲಿ. ಬಹಳಷ್ಟು ಜೀವಗಳು, ಪ್ರಾಣಗಳು ಉಳಿದಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಭಗವಂತನಿಗೆ ಕೃಪೆಯನ್ನು ಸಲ್ಲಿಸ್ತೀವಿ. ಯಾಕಂದರೆ ಸ್ವಲ್ಪ ಅಟ್ಲೀಸ್ಟ್ ಜೀವಗಳು ಉಳಿತು ಅಂತ ಹೇಳಿದ್ರೆ ದಟ್ ಈಸ್ ವೆರಿ ಗುಡ್ ಫಾರ್ ಅಸ್. ಹಾಗೆಯೇ ನಮ್ಮಲ್ಲಿ 24/7 ತುರ್ತು ವೈದ್ಯಕೀಯ ಚಿಕಿತ್ಸೆಗಳು ಇದೆ. ಆಲ್ರೆಡಿ ಹೇಳ್ದಂಗೆ ನರ ರೋಗದಲ್ಲಿ 1 ಅವರ್ ಗೋಲ್ಡನ್ ಅವರ್ ಇದ್ರೆ, ಹಾಗೆ ಹಾರ್ಟ್ ಅಟ್ಯಾಕ್ ಆದರೆ, ಲಕ್ವ ಆದರೆ, 1 ಅವರಲ್ಲಿ ಪೇಷಂಟ್ಗೆ ಸಕಾಲದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ನಾವು ಮೋಸ್ಟ್ ಆಫ್ ದ ಪೇಷಂಟ್ನ ಉಳಿಸ್ಕೋಬಹುದು. ಹಾಗೆ ಅವ್ರಿಗೆ ಆಗುವಂತಹ ಆಘಾತಗಳನ್ನು ತಡೆಗಟ್ಟಬಹುದು. ಪೂರ್ತಿ ಡ್ಯಾಮೇಜ್ಡ್ ಆಗುವ ಹಾರ್ಟನ್ನು ನಾವು ತಡೆಗಟ್ಟಬಹುದು. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಭಾಗದ ಜನತೆಗಳಿಗೆ ಈ ಸೇವೆಗಳು ಕೈಗೆಟಕುವ ಬೆಲೆಯಲ್ಲಿ ದೊರೆಯುತ್ತೆ ಅಂತ ನಿಮ್ಗೆಲ್ಲರೂ ನಿಮ್ಮೆಲ್ಲರ ಮೂಲಕ ನಾವು ತಿಳಿಸ್ಪಡ್ತಾ ಇದ್ದೀವಿ. ನಮ್ಮ ವಿನಂತಿ ಏನಂದರೆ ಈ ಸೇವೆಗಳು ನಿಮ್ಮ ಹತ್ತಿರದಲ್ಲೇ ಲಭ್ಯ ಇರೋದ್ರಿಂದ ದಯವಿಟ್ಟು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು. ಮೆದುಳಲ್ಲಿ ಗಡ್ಡೆ ಇರೋದು, ಸ್ಪೈನಲ್ ಗಡ್ಡೆ ಇರೋದು, ಬೆನ್ನು ಉರಿಯಲ್ಲಿ ಗಡ್ಡೆ ಆ ಥರ ಇರೋದು, ಆ ಟ್ಯೂಮರ್ಸು ಎಲ್ಲ ಸರ್ಜರೀಸ್ ಆಗಿದೆ ಇಲ್ಲಿ. ಮತ್ತು ಬೆನ್ನಲ್ಲಿ ತೊಂದರೆ ಇರೋದು ತುಂಬ ವರ್ಷದಿಂದ, ಇದು ಸ್ಪೈನಲ್ ಏನಾದರೂ ಫ್ರ್ಯಾಕ್ಚರ್ಸ್ ಇರಲಿ, ಅವ್ರು ನಡಿಲಿಕ್ಕೆ ತುಂಬ ಕಷ್ಟಪಡ್ತಾ ಇರೋರು, ಆ ಥರ ಎಲ್ಲ ಕೇಸಸ್ ಆಗಿದೆ. ಓಕೆ. ಆ್ಯಂಡ್ ಮೋರ್ ದೆನ್ 90% ಪೇಷಂಟ್ಸ್ ಎಲ್ಲ ಬೆನಿಫಿಟ್ ಆಗಿದ್ದಾರೆ ಅದರಿಂದ. ಓಕೆ. ಎಲ್ಲ ಇಂಪ್ರೂವ್ ಆಗಿ ನಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡೋದು, ನೋವೆಲ್ಲ ಕಮ್ಮಿ ಆಗಿರೋದು. ಆಮೇಲೆ ಈವನ್ ಆಕ್ಸಿಡೆಂಟ್ ಕೇಸಸ್ಸಲ್ಲಿ ತುಂಬ ಟೈಮ್ ಟು ಟೈಮ್ ಸರ್ಜರಿ ಆಗಿರೋ ಕಾರಣಕ್ಕೆ ಪ್ರಾಣನೂ ತುಂಬ ಉಳಿದಿದೆ. ಅದು ಸ್ವಲ್ಪ ಡಿಲೇ ಆಗಿದ್ದರೂ ಸ್ವಲ್ಪ ಕಷ್ಟ ಆಗ್ತಿತ್ತು ಉಳಿಸ್ಲಿಕ್ಕೆ. ಸೊ ಟೈಮ್ ಟು ಟೈಮ್ ಸಿಕ್ಕಾಗ ಸ್ವಲ್ಪ ಇಂಪ್ರೂವ್ಮೆಂಟು ಆಗುತ್ತೆ. ಅದು ಆ ಥರದಲ್ಲಿ ಕೇಸಸ್ ಅದಿದೆ ಸ್ಕೀಮ್ಸ್, ಯಶಸ್ವಿನಿ ಆರೋಗ್ಯ ಕರ್ನಾಟಕ ಸ್ಕೀಮ್ಸ್ ಎಲ್ಲ ಅವೈಲೇಬಲ್ ಇದೆ. ಸುಮಾರು 10 ವರ್ಷ ಕಳೆದವು. ಆವಾಗ ಬಂದಾಗ ನಾನು ನನ್ನ ಮಿಸ್ಸಸ್ಸು, ಅಂದರೆ ಅವ್ರ ಗೈನೆಕೊಲಜಿಸ್ಟ್, ನಾನು ಆರ್ಥೋಪೆಡಿಕ್ ಸರ್ಜನ್ ಇದ್ದೆ. ನಾನು ಬಂದಾಗ ನಾವು ಹೆಂಗೆ ಅಂದರೆ ನಾವು ಆವಾಗ ಹೆಂಗೆ ಎನರ್ಜಿ ಇತ್ತು, ನಾವು ಅಂದರೆ 24/7 ಸರ್ವಿಸ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದ್ರೂ ಕೆಲವೊಂದು ಸತಿ ಏನಾಗುತ್ತೆ, ಸಾಟರ್ಡೇ ಸಂಡೇ ಆಗಲಿ, ರಜಾ ದಿವಸ ಆಗಲಿ, ಹಬ್ಬ ಹರಿದಿನದಾಗಲಿ, ಅಥವಾ ನಾವು ಯಾವುದಾರ ಒಂದು ಆಪ್ರೇಷನ್ ಮಾಡುವಾಗ ಇನ್ನೊಂದು ಯಾವುದಾದ್ರು ಕ್ಯಾಶುವಲ್ಟಿಯಲ್ಲಿ ಇನ್ನೊಂದು ಪೇಷಂಟ್ ಬಂದಾಗ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಆವಾಗ. ಸೊ ಈಗ ಹೊಸ ಆಸ್ಪತ್ರೆ ಆದ್ದರಿಂದ, ಈಗ 100 ಹಾಸಿಗೆಗಳ ಆಸ್ಪತ್ರೆ ಆದಾಗ ನಾನು ಏನು ಥಿಂಕ್ ಮಾಡಿದೆ ಅಂದರೆ, ನಾನು ಆರ್ಥೋಪೆಡಿಕ್ ಸರ್ಜನು ಕಂಟಿನ್ಯೂಸ್ ಸರ್ವಿಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಒಬ್ಬನ ಮನುಷ್ಯನಿಗೆ ಭಾಳ ಆದರೆ 8 ತಾಸು ಕೆಲಸ ಮಾಡ್ಬೋದು. ಅದಕ್ಕೆ ಇಬ್ಬರು ಆರ್ಥೋಪೆಡಿಕ್ ಸರ್ಜನ್ ಇಟ್ಕೊಂಡ್ರೆ ಹೆಂಗೆ ಅಂದರೆ, ಯೂಶ್ವಲಿ ಸಾಟರ್ಡೇ ಸಂಡೇ ಇದೆಲ್ಲ ಹಬ್ಬ ದಿವಸ ಎಲ್ಲ ಸರ್ವಿಸ್ ಕೊಡ್ಬೋದು, ಯಾವಾಗ ಬೇಕಾದಾಗ ಸರ್ವಿಸ್ ಕೊಡ್ಬೋದು ಅಂತ. ಆ ಥರ ನಾವು ಒಂದೊಂದು ಡಿಪಾರ್ಟ್ಮೆಂಟಿಂದ ಮೂರು ಕನ್ಸಲ್ಟೆಂಟು, ಎರಡೆರಡು ಕನ್ಸಲ್ಟೆಂಟ್ನು ಇದು ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಆವಾಗ ಈವನ್ ಜನರಿಗೂ ಬೈ ಕಣ್ಮುಚ್ಚಿ ಅಂದರೆ ಈ ಆಸ್ಪತ್ರೆಗೆ ಹೋದಾಗ ಯಾವಾಗಾದರೂ ಯಾರಾದರೂ ಒಬ್ಬರು ಸ್ಪೆಷಲಿಸ್ಟ್ ಸಿಕ್ಕೇ ಸಿಗ್ತಾರೆ ಅಂತ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ಇನ್ನೊಂದು ಪ್ರಾಬ್ಲಮ್ ಏನಾಯ್ತಂದರೆ, ತಲೆಗೆ ಪೆಟ್ಟು ಹತ್ತಿದ್ವಿ. ನಾವು ಫಸ್ಟ್ ಏಡ್ ಮಾಡೋರು ಬರೀ ಇಂಟಿಬೇಷನ್ ಮಾಡಿ ಇಲ್ಲಿಂದ ಬೇರೆ ನಗರಗಳಿಗೆ ಕಳಿಸ್ಬೇಕಾಗತ್ತಿತ್ತು. ಯೂಶ್ವಲಿ ಇಲ್ಲಿಂದ ಪೇಷಂಟು ತಲೆಗೆ ಪೆಟ್ಟತ್ತಿದ್ರೆ ಬೆಳಗಾವಿಗೆ ಅಥವಾ ಮಿರಾಜ್ ಕೊಲ್ಲಾಪುರ್ಗೆ ಹೋಗ್ತಿದ್ವಿ. ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಸುಮಾರು ಮಿನಿಮಮ್ 1 ಅವರ್ ಆದರೂ ಆಗ್ತಿತ್ತು. ಸೊ
ಸೊ ಆವಾಗ ಡಾಕ್ಟರ್ ಸತ್ತಾರ್ ಖಾನ್ ನಮಗೆ ಅಪ್ರೋಚ್ ಮಾಡಿದಾಗ ನ್ಯೂರೋ ಸರ್ಜನ್ ವೇಕೆನ್ಸಿ ಇದೆಯಾ ಅಂತ ಆವಾಗ ಅದನ್ನ ಡೆಫಿನೆಟ್ಲಿ ನಮ್ಮಲ್ಲಿ ನ್ಯೂರೋ ಸರ್ಜನ್ ಅವೈಲೇಬಲ್ ಇದೆ ನಾವು ಅದನ್ನೇ ನೋಡ್ತಾ ಇದ್ದೀವಿ ಮತ್ತು ಇಲ್ಲಿ ಜನರಿಗೆ ರಿಕ್ವೈರ್ಮೆಂಟ್ ಇದೆ ನಮಗಿಂತ ಜನರಿಗೆ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಾವು ಅವರಿಗೆ ಇದು ಮಾಡಿದಾಗ ಅಪಾನ್ ಮಾಡಿದಾಗ ದೆನ್ ಅದರಿಂದ ಈಗ ಸುಮಾರು 10 ತಿಂಗಳಾಯಿತು 10 ತಿಂಗಳಿಂದ ಸುಮಾರು ಆಲ್ಮೋಸ್ಟ್ ಲೈಕ್ 70-80% ಪೇಷಂಟ್ಗೆ ಈ ಭಾಗದ ಜನರಿಗೆ ತಲೆಗೆ ಪೆಟ್ಟು ಹತ್ತಿದಾಗ ಉಪಯೋಗ ಆಗಿದೆ ಓಕೆ ಸರ್